ಮಕ್ಕಳೆಲ್ಲ ತುಂಬಾ ಮಾನಸಿಕವಾಗಿ ಬಂದಿದ್ರು ಅಂತ ಹೇಳಿ ನಾನು ಹೇಳಿದ್ದೀನಿ. ಅದರಿಂದ ನಾವು ಚೆಸ್ ಅನ್ನುವಂತ ಒಂದು ಕ್ರೀಡೆ ತುಂಬಾ ಮಹತ್ವವಾದ ಕ್ರೀಡೆ ಆಗಿರುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಇದೇನು ಚೆಸ್ ಟೂರ್ನಮೆಂಟ್ ನ ಆಡುವಂತ ಅವಕಾಶಗಳು ನಮ್ಮ ಹಳ್ಳಿಯಲ್ಲಿ ಜನರಿಗೂ ಸಿಗುವಂತ ಕ್ರೀಡೆ ಇದು. ಈ ಕ್ರೀಡೆ ನಾವು ನಮ್ಮ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆಯಿಂದ ಕಳೆದ ವರ್ಷವೂ ಕೂಡ ಒಂದು ನಾಲ್ಕೈದು ಕ್ರೀಡಾಕೂಟಗಳನ್ನ ನಡೆಸಿದ್ವಿ. ನಾವು ಈ ಸಲ ಏನು ಒಂದು ವರ್ಷ ಆದ ನಂತರ ಒಂದು ವರ್ಷದೊಳಗೆ ಯಾವುದೇ ಕ್ರೀಡಾಕೂಟ ನಡೆಯಕ್ಕೆ ನಡೆಸಲಿಲ್ಲ. ಬೇರೆ ಬೇರೆ ಚೆಸ್ ಕ್ಲಬ್ಗಳು ಕೂಡ ಕ್ರೀಡಾಕೂಟನ ನಡೆಸಕ್ ಆಗಲಿಲ್ಲ. ಈ COVID-19 ಇದು ಕರೋನಾ ಮಹಾಮಾರಿಯ ತೊಂದರೆ ಇದ್ದಾಗಿ ಅದರಿಂದ ಈಗ ಇದು ಪ್ರಪ್ರಥಮ ಬಾರಿಗೆ ನಾವು ರೋಟರಿ ಕ್ಲಬ್ ಆಫ್ ಮೈಸೂರು ಬೃಂದಾವನ ಮತ್ತೆ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ಮತ್ತೆ ಲರ್ನರ್ಸ್ ಚೆಸ್ ಕ್ಲಬ್ ಗೋಕುಲಂ ಇವರ ಸಂಯುಕ್ತ ಆಶ್ರಯದಲ್ಲಿ ನಾವು ಒಂದು ಚೆಸ್ ಟೂರ್ನಮೆಂಟ್ ನ ನಡೆಸ್ತಾ ಇದ್ದೀವಿ. Under-18 ಚೆಸ್ ಟೂರ್ನಮೆಂಟ್ ಅಂತ ಹೇಳಿದ್ವಿ. 18 ವರ್ಷದ ಅವಧಿ ನಾವು ಕ್ರೀಡಾಪಟುಗಳೆಲ್ಲರಿಗೂ ನಾವು ಕ್ರೀಡೆಗೆ ಅವಕಾಶವನ್ನ ಮಾಡ್ಕೊಡ್ತಾ ಇದ್ದೀವಿ. ಇವತ್ತು ಕ್ರೀಡಾ ಏನು ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಇದರಲ್ಲಿ ಅಜಿತ್ ಅವರು ಭಾಗವಹಿಸಿದ್ದಾರೆ. ಇವರು ಅಂತಾರಾಷ್ಟ್ರೀಯ ಚೆಸ್ ಕ್ರೀಡಾಪಟು ಆಗಿರ್ತಾರೆ. ಅವ್ರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ನಿಮ್ಮೆಲ್ಲ ಪತ್ರಕರ್ತ ಮಿತ್ರರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇದು ನಾವು ಚೆಸ್ ಕ್ರೀಡೆಗೆ ಭಾಗವಹಿಸುವಂತವ್ರಿಗೆ ನಾಲ್ಕು ವಿಭಾಗಗಳಲ್ಲಿ ನಾವು ಸ್ಪರ್ಧೆಗಳನ್ನ ಮಾಡ್ತಾ ಇದ್ವಿ. ನಾಲ್ಕು ವಿಭಾಗದ ಸ್ಪರ್ಧೆಗಳಲ್ಲಿ ನಾಲ್ಕು ವಿಭಾಗದಲ್ಲೂ ಐದು ಹುಡುಗರಿಗೆ ಅಂದ್ರೆ ಐದು ಬಾಯ್ಸ್ ಐದು ಗರ್ಲ್ಸ್ ಟಾಪ್ ಪ್ರೈಸಸ್ ಕೊಡ್ತಾ ಇದ್ವಿ. ಒಟ್ಟು 45 ಬಹುಮಾನಗಳು. ಅದರಲ್ಲಿ Under-9 Under-12 Under-15 Under-18 ನಾಲ್ಕು ವಿಭಾಗಗಳಲ್ಲಿ ಮಾಡ್ತಾ ಇರೋದ್ರಲ್ಲಿ ನಾಲ್ಕು ವಿಭಾಗದಲ್ಲಿ ಹುಡುಗಿರಿಗೆ ಐದು ಹುಡುಗರಿಗೆ ಐದು ಬಹುಮಾನಗಳನ್ನ ಕೊಡ್ತಾ ಇದ್ವಿ. ಮತ್ತೆ ಯಂಗೆಸ್ಟ್ ಐದು ಪ್ರೈಸ್ಗಳನ್ನ ಕೊಡ್ತಾ ಇದ್ವಿ. ಇದು ಒಂದು ಮಕ್ಕಳು ಎಲ್ಲರಿಗೂ ನಾವು ಚೇರ್ಔಟ್ ಮಾಡೋಕ್ಕೋಸ್ಕರ ಮಾಡಿರುವಂತ ಒಂದು ಕ್ರೀಡಾಕೂಟ ಆಗಿರುತ್ತೆ. ಎಲ್ಲರೂ ಸಂತೋಷವಾಗಿ ಈಗಾಗಲೇ ಒಂದು 50-60 ಎಂಟ್ರಿಗಳು ಬಂದಿದ್ದಾವೆ. ಮಕ್ಕಳು ನಾವು 100 ಜನ ಮಕ್ಕಳಿಗೆ ಕ್ರೀಡಾಕೂಟ ಮಾಡಬೇಕು ಅಂತ ಮಾಡಿದ್ವಿ. ಅದರಲ್ಲಿ ಅದು ನಮ್ಮ ಏನು ಮೈಸೂರು ಬೃಂದಾವನ ಶಾಲೆಯಲ್ಲಿ ನಡೆಯುವಂತ ಕ್ರೀಡಾಕೂಟದಲ್ಲಿ ಇನಾಗ್ರೇಷನ್ ಮಾಡ್ಕೊಳ್ಳೋಕೆ ನಮಗೆ ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಮೈಸೂರಿನವರೇ ಆದಂತ MS ತೇಜ್ಕುಮಾರ್ ಅವರು ಬಂದು ಇನಾಗ್ರೇಷನ್ ಮಾಡ್ಕೊಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ಅಧ್ಯಕ್ಷರಾದಂತ ಶ್ರೀಯುತ HK ರಾಮು ಅವರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ಮತ್ತೆ ನಮ್ಮ ಚೀಫ್ ಗೆಸ್ಟ್ ಆಗಿ ವಿದ್ಯಾವಾಚಸ್ಪತಿ ಡಾಕ್ಟರ್ HP ಮೋಹನ್ ಕುಮಾರ್ ಶಾಸ್ತ್ರಿ ಅವರು ಭಾಗವಹಿಸ್ತಾ ಇದ್ದಾರೆ. ಹಾಗೂ ಒಬ್ಬ ಯುವ ನೇತಾರರಾದಂತ ಶ್ರೀ KV ಶ್ರೀಧರ್ ಅವರು ಕಾರ್ಪೊರೇಟ್ ಮೈಸೂರು ಕಾರ್ಪೊರೇಷನ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಮತ್ತೆ ಸಂಜೆ ತನಕ 7 ರೌಂಡು ನಾವು ಸ್ಪರ್ಧೆಗಳನ್ನ ಮಾಡಿ 5 ಗಂಟೆಗೆ ನಾವು ಅದೊಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೀನಿ. ಆ ಕಾರ್ಯಕ್ರಮವನ್ನ ರೊಟೇರಿಯನ್ HR ಕೇಶವ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ಮತ್ತೆ ಡಾಕ್ಟರ್ ಇಂದ್ರೇಶ್ ಅಂತ ಪಾಂಡವಪುರ ಪರಿವರ್ತನಾ ಟ್ರಸ್ಟ್ ಅಧ್ಯಕ್ಷರು ಪಾಂಡವಪುರದವರು ಇವರು ಕೂಡ ಬಂದು ನಮ್ಮ ಏನು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದಾರೆ. ಇನ್ನು ನಮ್ಗೆ ಅವಕಾಶ ಇದೆ, ಸಮಯ ಇದೆ. ಇನ್ನು ಹೆಚ್ಚು ಜನರು ಯಾರಾದರೂ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವ್ರು ಚೆಸ್ ಸ್ಪರ್ಧೆಯಲ್ಲಿ 18 ವರ್ಷ ಒಳಗಿನ ಎಲ್ಲ ಮಕ್ಕಳು ಭಾಗವಹಿಸ್ಬೋದು. ಯಾವುದೇ ಶಾಲೆ ಮಾಡುವಂಥವ್ರು ಭಾಗವಹಿಸ್ಬೋದು, 35 ಇರೋರು ಭಾಗವಹಿಸ್ಬೋದು. ಎಂಟ್ರಿ ಮಾಡ್ಕೊಂಡಿರೋರು ಬರಲಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಹಿಂದಿನ ಕೊಟ್ಟರೆ ಒಳ್ಳೆಯದು. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ಶ್ರೀಗರಿ.